स्टोरी रेडी रेडी स्नैक्स रेडी रेडी टी कॉफी रेडी अयो ಎಲ್ಲ ರೆಡಿ ಇದೆ ಸ್ವಾಮಿ ಮುನ್ನಡಿರಿ ಅಯ್ಯಾ ಮೊದಲೇ ಹೇಳಬೇಕಿಲ್ಲರಿ ಆಕ್ಷನ್ ವೀಕ್ಷಕರೆಲ್ಲರಿಗೂ ಮೀನಾಕ್ಷಿ ಹರೀಶ್ ಮಾಡುವ ನಮಸ್ಕಾರಗಳು ಬನ್ನಿ ಇಂದಿನ ಕಥೆಯೊಂದ ಹೇಳುವೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ದೇಶದಲ್ಲಿ ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕಿನ ಕಾಯ್ದೆಯು ಜಾರಿಯಲ್ಲಿದೆ ಈ ಶಿಕ್ಷಣ ಹಕ್ಕಿನ ಕಾಯ್ದೆಯು ಜಾರಿಯಲ್ಲಿದ್ದರೂ ಕೂಡ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತಗೊಳ್ಳುತ್ತಿದ್ದಾರೆ ಇದಕ್ಕೆ ಕಾರಣ ಅವರ ಕಡುಬಡತನ ಅವರು ಓದಬೇಕೆಂಬ ಆಸೆ ಇದ್ದರೂ ಕೂಡ ಓದಲಾಗದೆ ತಮ್ಮ ಪೋಷಕರೊಂದಿಗೆ ಸರಿಸಮನಾಗಿ ದುಡಿದು ಸಂಸಾರಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ದುಸ್ಥಿತಿಯು ಒದಗಿಬರುತ್ತಿದೆ ಇಂತಹ ಬಡತನದಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಕನಸನ್ನು ಈಡೇರಿಸಿಕೊಳ್ಳುವರೆ ಬನ್ನಿ ಇಂದಿನ ಕಥೆಯೊಂದನ್ನ ಕೇಳೋಣ ನಾಸ್ತಾ ತಿನ್ನುಕೊಂಡು ಕಾಫಿ ಟೀ ಕುಡ್ಕೊಂಡು ಎಲ್ಲರೂ ಕೂತೀವಿ ಕಥೆಯೊಂದ ಹೇಳಿ ನೀವು ಕಥೆಯೊಂದ ಹೇಳಿ ಕೂತ್ಕೊಂಡು ಕೇಳ್ತೀವಿ ನಾವು ಕೂತ್ಕೊಂಡು ಕೇಳ್ತೀವಿ ವಾರದ ಕಥೆ ಕಳುಹಿಸಿದವರು ಶ್ರೀಮತಿ ಬಿಜಿ ಮಂಜುಳಾ ಶ್ರೀಮತಿ ಬಿಜಿ ಮಂಜುಳಾರವರು ಬೆಂಗಳೂರಿನವರು ಇವರು 80 ಕವನಗಳು 20 ಕಥೆಗಳು 10 ನಾಟಕಗಳು 20 ಲೇಖನಗಳನ್ನು ಬರೆದಿದ್ದಾರೆ ಇವರ ಹವ್ಯಾಸ ಬರೆಯುವುದಲ್ಲದೆ ವೀಣೆ ನುಡಿಸುವುದು ನಾಟಕ ನಿರ್ದೇಶನ ಹಾಗೂ ನಟನೆಯೂ ಆಗಿದೆ ಶ್ರೀಮತಿ ಬಿಜಿ ಮಂಜುಳಾರವರು ನಮ್ಮ ಕಥೆಯೊಂದ ಹೇಳುವೆ ಕಾರ್ಯಕ್ರಮಕ್ಕೆ ತಮ್ಮದೊಂದು ಕಥೆ ಕಳುಹಿಸಿದಕ್ಕಾಗಿ ನಮ್ಮ ತಂಡದ ಪರವಾಗಿ ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ ರಂಗ ಹಾಗೂ ಲಲಿತೆಯರದ್ದು ಅನ್ಯೋನ್ಯ ದಾಂಪತ್ಯ ಇಬ್ಬರು ಮನೆ ಕಟ್ಟುವ ಕೆಲಸ ಮಾಡುವ ಕಾರ್ಮಿಕರು ಅಂದಿನ ದಿನದ ಖರ್ಚನ್ನಷ್ಟೇ ಸಂಪಾದಿಸಿ ಅದರಲ್ಲೇ ಸಂತೃಪ್ತಿಯಿಂದ ಬದುಕುತ್ತಿದ್ದರು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಎಂಬ ಸಾಲಿಗೆ ತಕ್ಕಂತಿತ್ತು ಅವರ ಬದುಕು ಸಾಮಾನ್ಯವಾಗಿ ದಿನನಿತ್ಯ ಕಾರ್ಮಿಕರು ತಾವು ಸಂಪಾದನೆ ಮಾಡಿದ ಹಣವನ್ನೆಲ್ಲ ಮದ್ಯಪಾನಕ್ಕೆ ಸುರಿಯುತ್ತಾರೆ ತಾವು ಸಂಪಾದನೆ ಮಾಡಿದ್ದಲ್ಲದೆ ತಮ್ಮ ಹೆಂಡತಿ ಮಕ್ಕಳು ಸಂಪಾದಿಸಿದ ದುಡ್ಡನ್ನು ಕೂಡ ಮದ್ಯಪಾನಕ್ಕೆ ಉಪಯೋಗಿಸುತ್ತಾರೆ ಇದು ದುಃಖಕರ ಸಂಗತಿ ಆದರೆ ಇಲ್ಲಿ ರಂಗನು ಹಾಗೆ ಮಾಡಲಿಲ್ಲ ತನ್ನ ವಿವೇಚನೆಯಿಂದ ತನ್ನ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಹಾಗೂ ತಮಗೆ ಹುಟ್ಟುವ ಮಗುವನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ಕನಸನ್ನು ಕಂಡನು ಅವನ ಕನಸು ಈಡೇರಿದೆ ಬನ್ನಿ ಲಲಿತೆಯ ಪ್ರೀತಿಯಲ್ಲೇ ಮುಳುಗಿರುತ್ತಿದ್ದ ರಂಗನಿಗೆ ಜೊತೆಯ ಕೆಲಸಗಾರರಲ್ಲಿದ್ದ ದುಶ್ಚಟಗಳಾವುವು ಅಂಟಿಕೊಂಡಿರಲಿಲ್ಲ ಹೀಗೆ ಇರುವಾಗ ಲಲಿತೆಯ ಒಡಲಿನಲ್ಲಿ ಅವರ ಪ್ರೀತಿಯ ಕುರುಹು ಮೂಡಿ ಇಂತಹ ಸಮಯದಲ್ಲಿ ರಂಗ ಲಲಿತೆಯನ್ನು ಬಹು ಜತನದಿಂದ ನೋಡಿಕೊಂಡ ನವ ಮಾಸಗಳು ತುಂಬಿ ಲಲಿತೆ ಗಂಡು ಮಗುವಿಗೆ ಜನ್ಮ ನೀಡಿದರು ಮುದ್ದಿನ ಮಗುವಿಗೆ ಮನೆದೇವರ ಹೆಸರಾದ ಮಾದೇಶ ಎಂಬ ಹೆಸರನ್ನು ಇಟ್ಟು ಸಂಭ್ರಮಿಸಿದರು ಆಟವಾಡುತ್ತಾ ತನ್ನಪ್ಪ ಅಮ್ಮನನ್ನು ನಕ್ಕು ನಲಿಸುತ್ತಾ ಬೆಳೆದ ಮಾದೇಶನಿಗೆ 5 ವರ್ಷಗಳು ತುಂಬಿತು ಹೀಗೆ ಬೇರೆ ಕೂಲಿ ಕಾರ್ಮಿಕರ ಮಕ್ಕಳು ಕಟ್ಟುವ ಜಾಗದಲ್ಲಿ ಮಣ್ಣು ಕಲ್ಲಿನೊಡನೆ ಆಟವಾಡುತ್ತಿದ್ದರೆ ಮಾದೇಶ ಮಾತ್ರ ಶಾಲೆಗೆ ಹೋಗುವ ಮಕ್ಕಳನ್ನು ಆಸೆಯ ಕಂಗಳಿಂದ ನೋಡುತ್ತಾ ಕುಳಿತಿರುತ್ತಿದ್ದ ಇದನ್ನು ಗಮನಿಸಿದ ರಂಗ ಲಲಿತೆಯೊಡನೆ ನೋಡ್ಲಲ್ತ ನಮ್ಮ ಮಗು ಓದಕ್ಕೆ ಆಸೆ ಪಡ್ತಿದ್ದಾನೆ ನಮ್ಮ ಕಷ್ಟ ಆದರೂ ನಾವು ಅವನ್ನು ಓದಿಸೋಣ ಎಂದಾಗ ಅದೇ ಕನಸು ಹೊತ್ತಿದ್ದ ಲಲಿತ ಸಂತಸದಿಂದ ಸಮ್ಮತಿಸಿದಳು ಹೀಗೆ ಕನಸು ಹೊತ್ತ ಮಾದೇಶ ಶಾಲೆಗೆ ಸೇರಿದ
ಮನೆಯ ಎಲ್ಲ ಕಷ್ಟದ ಪರಿಸ್ಥಿತಿಯ ನಡುವೆಯೂ ಮಾದೇಶ ಸದಾ ಓದಿನಲ್ಲಿ ಮುಂದು. ಇವನ ಅಭಿವೃದ್ಧಿಯನ್ನು ನೋಡಿ ಸಂತಸಪಟ್ಟ ರಂಗ ಲಲಿತೆಗೆ, ನಮಗಿನ್ನು ಮಕ್ಕಳು ಬೇಡ ಲಲಿತ, ಹತ್ತು ಕಟ್ಟೋ ಕಡೆಯೇ ಒಂದು ಮುತ್ತು ಕಟ್ಟು ಅನ್ನೋ ಹಾಗೆ ನಾವು ಇವನನ್ನೇ ಉತ್ತಮವಾಗಿ ಬೆಳೆಸೋಣ ಎಂದಾಗ ಲಲಿತೆ ತನ್ನ ಒಪ್ಪಿಗೆಯನ್ನು ಸಂತಸದಿಂದಲೇ ಕೊಟ್ಟಳು. ಮಾದೇಶನು ಓದುವುದರಲ್ಲಿ ಬಹಳ ಆಸಕ್ತಿಯನ್ನು ತೋರುತ್ತಿದ್ದರು. ಮಾದೇಶನ ಆಸಕ್ತಿಯನ್ನು ನೋಡಿ ರಂಗ ಮತ್ತು ಅವನ ಪತ್ನಿ ಬಹಳ ಸಂತೋಷ ಪಡುತ್ತಿದ್ದರು. ಓದುವುದಲ್ಲದೆ ಹಲವಾರು ಪ್ರಶಸ್ತಿಯನ್ನು ತಂದನು ಮಾದೇಶನು. ಇವನು ಮುಂದೆ ಓದಿ ವಿದ್ಯಾವಂತನಾದನೆ? ಬನ್ನಿ ಮುಂದಿನ ಭಾಗವನ್ನು ಕೇಳೋಣ. ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಾದೇಶ ಸದಾ ಮುಂದೆ. ಶಿಕ್ಷಕರು ಅವನನ್ನು ಹೊಗಳಿದಾಗ, ಅವನು ಬಹುಮಾನಗಳನ್ನು ಪಡೆದಾಗ ರಂಗ ಲಲಿತೆಯರಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಂಬ ಭಾವ. ಅಕ್ಕಪಕ್ಕದವರೊಡನೆ ತಮ್ಮ ಮಗನ ಯಶಸ್ಸನ್ನು ಹೇಳಿಕೊಳ್ಳುವುದರಲ್ಲಿ ಎಲ್ಲಿಲ್ಲದ ಸಂಭ್ರಮ. ಹೀಗೆ ಮಾದೇಶ ಎಂದಿಗೂ ನಿರಾಸೆಯನ್ನು ತರಲೇ ಇಲ್ಲ. ಪ್ರೌಢಶಾಲೆಗೆ ಮಾದೇಶ ಕಾಲಿಟ್ಟ. ತಮಗೆ ಸಾಧ್ಯವಾದ ಎಲ್ಲ ಸೌಕರ್ಯಗಳನ್ನು ರಂಗ ಲಲಿತೆಯರು ಅವನಿಗೆ ಕೊಟ್ಟರು. ತನ್ನ ತಂದೆ ತಾಯಿಯ ಕಷ್ಟದ ಬದುಕನ್ನು ಹಾಗೂ ಅವರು ತನಗಾಗಿ ಪಡುತ್ತಿದ್ದ ಕಷ್ಟವನ್ನು ನೋಡಿ ತಿಳಿದಿದ್ದ ಮಾದೇಶ ಇನ್ನೂ ಹೆಚ್ಚು ಶ್ರಮಪಟ್ಟು ಓದತೊಡಗಿದ. ಹೀಗೆ ಒಂದು ದಿನ ಕೆಲಸಕ್ಕೆ ಹೋಗಿದ್ದ ರಂಗ ನಾಲ್ಕನೇ ಅಂತಸ್ತಿನಲ್ಲಿ ನಿಂತು ಕೆಲಸ ಮಾಡುತ್ತಿದ್ದ. ಅಲ್ಲಿಗೆ ದುರ್ವಿಧಿ ಅವನನ್ನು ಅರಿಸಿ ಬಂದಿತ್ತು. ರಂಗ ಆಯತಪ್ಪಿ ಕೆಳಗೆ ಬಿದ್ದಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಂಗನನ್ನು ಅಲ್ಲೇ ಕೆಲಸ ಮಾಡುತ್ತಿದ್ದ ಲಲಿತಾ ನೋಡಿದವಳೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಆಸ್ಪತ್ರೆಗೆ ಸಾಗಿಸಿದರೂ ಅವನನ್ನು ಉಳಿಸಲಾಗಲಿಲ್ಲ. ತನ್ನ ಹೆಂಡತಿ ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ರಂಗನ ಸಾವು ದುರಾದೃಷ್ಟಕರ. ಅವನ ಕನಸೆಲ್ಲ ನುಚ್ಚು ನೂರಾಯಿತೆ. ಮಾದೇಶನ ಹಾಗೂ ಮಾದೇಶನ ತಾಯಿಯ ಸ್ಥಿತಿ ಏನಾಯಿತು? ಬನ್ನಿ ಮುಂದಿನ ಭಾಗವನ್ನು ಕೇಳೋಣ. ಸುಲಲಿತವಾಗಿ ನಡೆಯುತ್ತಿದ್ದ ಮಾದೇಶನ ಕಲಿಕೆಯ ಹಾದಿ ಇದ್ದಕ್ಕಿದ್ದಂತೆ ವಿಧಿಯಾಟದ ಮುಂದೆ ಸೋತು ತಣ್ಣಗಾಗಿತ್ತು. ತಂದೆಯ ಸಾವಿನ ದುಃಖ ಒಂದು ಕಡೆಯಾದರೆ ಆ ನೋವಿನಲ್ಲೇ ಹೊರಗುತ್ತ ನರಳುತ್ತಿದ್ದ ತಾಯಿ. ನಿತ್ಯ ಜೀವನಕ್ಕಾಗಿ ತಾನೇ ದುಡಿಯಬೇಕಾದ ಪರಿಸ್ಥಿತಿ ಮಾದೇಶನಿಗೆ ಒದಗಿ ಬಂದಿತ್ತು. ಹೀಗೆ ಒಂದೆರಡು ತಿಂಗಳು ಕಳೆದಾಗ ಲಲಿತೆ ಸ್ವಲ್ಪ ಸ್ವಲ್ಪವೇ ಚೇತರಿಸಿಕೊಳ್ಳತೊಡಗಿದಳು. ಒಂದು ದಿನ ಕೆಲಸ ಮುಗಿಸಿ ಬಂದ ಮಾದೇಶ ತನ್ನ ಶಾಲೆಯ ಪುಸ್ತಕಗಳನ್ನು ಸವರುತ್ತಾ ಅಳುತ್ತಿದ್ದುದನ್ನು ಲಲಿತೆ ಗಮನಿಸಿದಳು. ತಾಯಿಯ ಕರುಳು ಚುರಕ್ ಎಂದಿತು. ತನ್ನ ನೋವಿನಲ್ಲಿ ನನ್ನ ಪತಿಯ ಕನಸು ಹಾಗೂ ಮಗನ ಅಭಿವೃದ್ಧಿ ಎಲ್ಲವನ್ನು ಮರೆತೇ ಬಿಟ್ಟೆನಲ್ಲ ಎಂಬ ಅಪರಾಧಿ ಭಾವ ಅವಳಿಗೆ ಕಾಡಿತು. ತಕ್ಷಣವೇ ಮಗನನ್ನು ಸಂತೈಸಿ, ನಾಳೆಯಿಂದ ನೀನು ಶಾಲೆಗೆ ಹೋಗು, ನಾನು ಕೆಲಸ ಮಾಡಿ ನಿನ್ನನ್ನು ಓದಿಸ್ತೀನಿ ಎಂದು. ಅದಕ್ಕೆ ಮಾದೇಶ, ಇಲ್ಲವ, ನಿನ್ನನ್ನು ಈ ನೋವಿನಲ್ಲಿ ನಾನು ಕೆಲಸ ಮಾಡಲು ಬಿಡಲಾರೆ, ನಾನು ಇನ್ನು ಮುಂದೆ ಓದುವುದಿಲ್ಲ ಎಂದ. ಅದಕ್ಕೆ ಬರಿತೆ, ನೋಡು ಪುಟ್ಟ, ನಿನ್ನ ಓದು ನಮ್ಮಿಬ್ಬರ ಕನಸು, ಅದು ಅರ್ಧಕ್ಕೆ ನಿಂತು ಹೋದರೆ ನಿನ್ನ ಅಪ್ಪನ ಆತ್ಮ ನೊಂದ್ಕೊಳ್ಳುತ್ತೆ, ನಮ್ಮ ಕನಸು ನುಚ್ಚು ನೂರಾಗತ್ತೆ. ಅದಕ್ಕೆ ನೀನು ಮುಂದೆ ಓದಬೇಕು, ಎತ್ತರಕ್ಕೆ ಬೆಳಿಬೇಕು, ಆಗ ಮಾತ್ರ ನಮ್ಮ ಹಾಗೂ ನಿನ್ನ ಕನಸು ನನಸಾಗತ್ತೆ. ನಿನಗಾಗಿ ನಾನು ಇನ್ನಷ್ಟು ವರ್ಷ ಕಷ್ಟಪಡಬಲ್ಲೆ ಮಗು ಎಂದು ತಾಯಿಯನ್ನು ಕವುಚಿ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತ ಮಾದೇಶ.
ಎರಡು ತಿಂಗಳಿನಿಂದ ಹೆಪ್ಪುಗಟ್ಟಿದ್ದ ನೋವನ್ನೆಲ್ಲ ಹೊರಹಾಕಿದ. ಮಗನ ತಲೆಯನ್ನು ಸವರಿ ಕಲಿತೆ ಅವನನ್ನು ಸಮಾಧಾನಿಸಿ, ಚೆನ್ನಾಗಿ ಓದು ಮಗ ಎಂದಳು. ಅಳುತ್ತಳುತ್ತಲೇ ಮಾದೇಶ ತಾಯಿಯ ಕಾಲಿಗಿರಗಿ, ಆಗಲಿ ಅವ್ವ, ನಾನು ಏನಾದರೂ ಸಾಧಿಸಿ ನಿಮ್ಮಿಬ್ಬರ ಕನಸನ್ನು ನನಸು ಮಾಡುತ್ತೇನೆ. ಹಾಗೆ ಮುಂದೆ ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ ಎಂದ. ಹೀಗೆ ಅವನ ವಿದ್ಯಾಭ್ಯಾಸ ಮುಂದೆ ಸಾಗಿ. ಮುಂದೆ SLC ಪರೀಕ್ಷೆಯಲ್ಲಿ ಮಾದೇಶ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಾಗ ಲಲಿತೆ ಗಂಡನ ಭಾವಚಿತ್ರದ ಮುಂದೆ ನಿಂತು ಆನಂದ ಬಾಷ್ಪ ಸುರಿಸಿದಳು. ಮಾದೇಶನನ್ನು ಸುದ್ದಿವಾಹಿನಿಯವರು ಸಂದರ್ಶಿಸಿದಾಗ ತಂದೆ ತಾಯಿಯ ತ್ಯಾಗವನ್ನು ನೆನೆದು ಮಾದೇಶ ಕಣ್ಣೀರಿಟ್ಟ. ಹಾಗೂ ತಾನು ಮುಂದೆ IAS ಅಧಿಕಾರಿ ಆಗಬೇಕು ಎಂಬ ಕನಸನ್ನು ಹೇಳಿದ. ಇದ್ಯಾವುದೂ ಅರ್ಥವಾಗದ ಲಲಿತ ಎಲ್ಲವನ್ನು ನೋಡಿ ಸಂಭ್ರಮಿಸಿದಳು. ಇವನ ಕಥೆಯನ್ನು ಕೇಳಿದ ಹಾಗೂ ನೋಡಿದ ಹಲವರು ಇವನ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರು. ಹೀಗೆ PUC, ಡಿಗ್ರಿ ಇವುಗಳನ್ನು ರ್ಯಾಂಕ್ ತೆಗೆದುಕೊಂಡು ಮುಗಿಸಿದ ಮಾದೇಶ ಹಗಲು ರಾತ್ರಿ ಎನ್ನದೇ ಓದಿ IAS ಪರೀಕ್ಷೆ ಪಾಸು ಮಾಡಿದ. ಆ ದಿನ ತಾಯಿಯನ್ನು ಎತ್ತಿ ಹಿಡಿದು ಕುಣಿದು ಸಂಭ್ರಮಿಸಿದ ಮಾದೇಶ ತಂದೆಯ ಭಾವಚಿತ್ರಕ್ಕೆ ಹೂಗುಚ್ಛವನ್ನಿಟ್ಟು ನಮಿಸಿದ. ಮುಂದೊಂದು ದಿನ ತಾನು ಓದಿದ ಶಾಲೆಯವರು ತನ್ನನ್ನು ಕರೆದು ಸನ್ಮಾನಿಸಿದಾಗ ತನ್ನ ಬೆಳವಣಿಗೆಗೆ ಕಾರಣಕರ್ತರಾದ ತಂದೆ, ತಾಯಿ, ಶಿಕ್ಷಕರು ಹಾಗೂ ಧನ ಸಹಾಯ ಮಾಡಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ. ಈಗ ಮಾದೇಶ IAS ತನ್ನದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾನೆ. ತನ್ನ ಹಾಗೆ ಕಷ್ಟಪಟ್ಟು ಓದ ಬಯಸುವ ಎಷ್ಟೋ ಮಕ್ಕಳಿಗೆ ಬೆಂಕಿಯಲ್ಲಿ ಅರಳುವ ಹೂವುಗಳು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಹಾಯ ಮಾಡುತ್ತಿದ್ದಾನೆ. ಕಷ್ಟದ ಹಾದಿಯಲ್ಲಿ ನಡೆದು ಅರಳಿದ ಹೂವು ಮಾದೇಶ, ಬೆಂಕಿಯಲ್ಲಿ ಅರಳಿದ ಹೂವೇ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಾದೇಶ ತನ್ನ ಆಸೆಯನ್ನ ಕಷ್ಟಪಟ್ಟು ಈಡೇರಿಸಿಕೊಂಡ, ತನ್ನ ತಂದೆಯ ಆಸೆಯನ್ನು ಕೂಡ ಈಡೇರಿಸಿಕೊಂಡ. ಇಂತಹ ಕಷ್ಟದಲ್ಲಿ ಬೆಳೆದ ಮಕ್ಕಳು, ಎಷ್ಟೋ ಮಕ್ಕಳು ಅಡ್ಡದಾರಿಯನ್ನ ಹಿಡಿದ್ದಾರೆ. ಆದರೆ ಇಲ್ಲಿ ಮಾದೇಶನು ಹಾಗೆ ಮಾಡದೆ ಮುಂದೆ ಚೆನ್ನಾಗಿ ಓದಿ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪಿಸಿದ. ಬೆಂಕಿಯಲ್ಲಿ ಅರಳಿದ ಹೂವೆಂಬ ಸಂಸ್ಥೆಯನ್ನು ಅಲ್ಲಿ ಇಂತಹ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಮಕ್ಕಳು ಮುಂದೆ ಬರುವುದಕ್ಕೆ ದಾರಿದೀಪವಾದ. ಇಂತಹ ಕಷ್ಟಗಳಲ್ಲೂ ಕೂಡ ಅರಳುವ ಹೂವುಗಳಿಗೆ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ಅದು ಸಾರ್ಥಕವಾಗುತ್ತದೆ. ಇಂತಹ ಕಥೆಗಳನ್ನು ನೋಡಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.